ರಾಜ್ಯದ ಪ್ರವಾಸಿಗರಿಗೆ ಗುಡ್ ನ್ಯೂಸ್ ಕೊಟ್ಟ ಕೆಎಸ್ಆರ್ಟಿಸಿ ನಿಗಮ. ಎಸ್, ಜೋಗ ಜಲಪಾತಕ್ಕೆ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿದ ನಿಗಮ. ಎರಡೂ ಬದಿಯ ಸಂಚಾರಕ್ಕಾಗಿ ಪ್ಯಾಕೇಜ್ ಟೂರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಇದೇ ಶುಕ್ರವಾರ ಶನಿವಾರ ನಾನ್ ಎಸಿ ಸ್ಲೀಪರ್ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಇದು ಪ್ರವಾಸಿಗರಿಗೆ ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಜೋಗ ಜಲಪಾತಕ್ಕೆ ಸದ್ಯ ಕೆಎಸ್ಆರ್ಟಿಸಿ ನಿಗಮ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಿದೆ. ಊಟ, ತಿಂಡಿ, ವಿಶ್ರಾಂತಿ ಗೃಹ ಸೇರಿ ವಿವಿಧ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಅವಕಾಶ ಕೂಡ ಇರುತ್ತೆ. ಬೆಂಗಳೂರು ಟು ಜೋಗ ಜಲಪಾತ ಟೂರ್ಗೆ ಈಗ ದರವನ್ನು ಕೂಡ ನಿಗದಿ ಮಾಡಲಾಗಿದೆ. ಹಾಗಿದ್ರೆ ಟಿಕೆಟ್ನ ದರ ಎಷ್ಟಿರುತ್ತೆ? 3,000 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. 6 ರಿಂದ 12 ವರ್ಷದ ಮಕ್ಕಳಿಗೆ 2,800 ರೂಪಾಯಿ ದರವನ್ನ ನಿಗದಿ ಮಾಡಿರುವ ಕೆಎಸ್ಆರ್ಟಿಸಿ ನಿಗಮ. ಇನ್ನು ಟಿಕೆಟ್ ಬುಕ್ ಮಾಡಲು ಕೆಎಸ್ಆರ್ಟಿಸಿ ನಿಗಮದ ವೆಬ್ಸೈಟ್ನಲ್ಲೂ ಕೂಡ ಲಭ್ಯವಿದೆ. ಅಲ್ಲೂ ಕೂಡ ನೀವು ಟಿಕೆಟ್ ಬುಕ್ ಮಾಡಬಹುದು. ಬೆಂಗಳೂರು ಟು ಜೋಗ ಜಲಪಾತಕ್ಕೆ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಕೆಎಸ್ಆರ್ಟಿಸಿ ಬಸ್ನಲ್ಲೇ ಹೋಗಿ ಬರಬಹುದು. ಊಟ, ತಿಂಡಿ, ವಿಶ್ರಾಂತಿ ಗೃಹ ಸೇರಿ ವಿವಿಧ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು, ಈಗ 3,000 ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಲಾಗಿದೆ. ಇನ್ಕ್ಲೂಡಿಂಗ್ ಊಟ, ತಿಂಡಿ, ವಿಶ್ರಾಂತಿ ಎಲ್ಲ ಸೇರಿ 3,000 ರೂಪಾಯಿ ಅಥವಾ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಸಿಗಬೇಕು. ಅದರಲ್ಲಿ 6 ರಿಂದ 12 ವರ್ಷದ ಮಕ್ಕಳಿಗೆ 2,800 ರೂಪಾಯಿ ಅಂತೆ. ಈಗಂತೂ ಮಳೆಗಾಲ ಶುರುವಾಯಿತು. ಅದರಲ್ಲೂ ಈಗ ಪ್ರವಾಸಿ ತಾಣಗಳಿಗೆ ಹೆಚ್ಚು ಪ್ರವಾಸಿಗರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ನಿಗಮ ಕೂಡ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಇದೇ ಶುಕ್ರವಾರ ಮತ್ತು ಶನಿವಾರ ನಾನ್ ಎಸಿ ಸ್ಲೀಪರ್ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಸೊ ಯಾರ್ಯಾರು ಜೋಗ ಜಲಪಾತಕ್ಕೆ ಹೋಗಬೇಕು, ಜೋಗ್ ಫಾಲ್ಸನ್ನು ನೋಡಬೇಕು ಅಂತ ಅಂದುಕೊಂಡಿದ್ದೀರೋ, ಹಾಗೆ ಜೋಗ್ ಫಾಲ್ಸ್ ಸುತ್ತಮುತ್ತ ಇರುವಂತಹ ಪ್ರವಾಸಿ ತಾಣಗಳನ್ನು ನೋಡಬೇಕು ಅಂತ ಅಂದುಕೊಂಡಿದ್ದೀರೋ, ಅವರು ಕೆಎಸ್ಆರ್ಟಿಸಿ ಬಸ್ನಲ್ಲೇ ಹೋಗಿ ಬರಬಹುದು. ಬೆಂಗಳೂರು ಟು ಜೋಗ್ ಫಾಲ್ಸ್ಗೆ ಈಗ ಟೂರ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಕೆಎಸ್ಆರ್ಟಿಸಿ ನಿಗಮ. ಇದು ಎಷ್ಟು ದಿನಗಳ ಟೂರ್ ಇರುತ್ತೆ, ಒಂದು ದಿನಕ್ಕೇನಾ ಅಥವಾ 2 ದಿನಕ್ಕ, ಈ 3,000 ರೂಪಾಯಿ ಟಿಕೆಟ್ ದರ ಏನಿದೆ, ಇದು ಇನ್ಕ್ಲೂಡಿಂಗ್ ಊಟ, ತಿಂಡಿ, ವಿಶ್ರಾಂತಿ ಎಲ್ಲ ಸೇರಿನ ಅಥವಾ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಈ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಬಟ್ ಈಗ ಇದು ಎಷ್ಟು ದಿನಗಳ ಟೂರ್ ಆಗಿರುತ್ತೆ, ಹಾಗೆ 3,000 ರೂಪಾಯಿ ಟಿಕೆಟ್ ದರ ಅಂತ ಏನು ಹೇಳಲಾಗ್ತಾ ಇದೆಯಲ್ಲ, ಇದು ಎಲ್ಲ ಇನ್ಕ್ಲೂಡಿಂಗ್ ಊಟ, ತಿಂಡಿ, ವಿಶ್ರಾಂತಿ ಗೃಹ ಸೇರಿನಾ ಅಥವಾ ಏನು ಅಂತ? ಮಧುಮಲ್ಲ, ಖಂಡಿತ. ಏನು ಈ ಜೋಗ ಫಾಲ್ಸ್ ಸಂಬಂಧಪಟ್ಟ ಹಾಗೆ ನಾನು ಅಂದ್ರೆ ರಾಜ್ಯದಲ್ಲಿರುವಂತ ಪ್ರವಾಸಿಗರು ಜೋಗ ಫಾಲ್ಸ್ ನೋಡ್ಬೇಕು, ಆ ಸುತ್ತಮುತ್ತಲಿರುವಂತ ಪ್ರವಾಸಿ ತಾಣಗಳನ್ನ ನೋಡ್ಬೇಕು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಜಲಪಾತಗಳು ಉಕ್ಕಿ ಹರಿಯುವಂತ ಕೆಲಸ ಆಗ್ತದಲ್ಲ, ಹೀಗಾಗಿ ಆ ಕಡೆ ಹೋಗ್ಬೇಕಾದಂತಹ ಪ್ರಯಾಣಿಕರು ಆಸೆಯನ್ನ ಇಟ್ಕೊಂಡಿದ್ರೆ ಆ ಆಸೆಗೆ ಒಂದು ಗುಡ್ ನ್ಯೂಸ್ ಕೊಡುವಂತಹ ಕೆಲಸ ಸದ್ಯಕ್ಕೆ ಕೆಎಸ್ಆರ್ಟಿಸಿ ನಿಗಮ ಮಾಡ್ತಾ ಇದೆ. ಇದೇ ಶುಕ್ರವಾರ ಶನಿವಾರ 2 ದಿನದ ಡ್ರಾಪ್ ಮತ್ತು ಪಿಕಪ್ ವ್ಯವಸ್ಥೆಯನ್ನ ನಾನ್ ಎಸಿ ಸ್ಲೀಪರ್ ಬಸ್ ಮೂಲಕವಾಗಿ ಪ್ರಯಾಣಿಕರಿಗೆ ಈ ರೀತಿಯಾದಂತ ವ್ಯವಸ್ಥೆ ಮಾಡಿರುವಂತದ್ದು. ಕೇವಲ ಪ್ರಯಾಣ ಅಷ್ಟೇ ಅಲ್ಲ, ರಾತ್ರಿ 10:30ಕ್ಕೆ ಬೆಂಗಳೂರು ಬಿಟ್ರೆ ಮೊದಲಿಗೆ ಅದಾದ ನಂತರ ಸಾಗರವನ್ನ ತಲುಪುತ್ತೆ. ಸಾಗರವನ್ನ ತಲುಪಿ ಅಲ್ಲಿ ಇರುವಂತಹ ಒಂದು ಹೋಟೆಲ್ ನಲ್ಲಿ ತಂಗ್ಲಿಕ್ಕೂ ಕೂಡ ಅವಕಾಶ, ಅಂದ್ರೆ ವಿಶ್ರಾಂತಿ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ವಿಶ್ರಾಂತಿ ಬಳಿಕ ತಿಂಡಿ, ಅದಾದ ಬಳಿಕ ಮಧ್ಯಭಾಗದಲ್ಲಿ ಸಿಗುವಂತ ಟೂರಿಸ್ಟ್ ಪ್ಲೇಸ್ ಗಳಿರ್ತವೆ ಅವೆಲ್ಲವನ್ನು ಕೂಡ ತೋರಿಸುವಂತ ಕೆಲಸ ಆ ಬಸ್ ನ ಸಿಬ್ಬಂದಿಗಳು ಮಾಡ್ತಾರೆ. ಅಂದ್ರೆ ಚಾಲಕ ಮತ್ತು ನಿರ್ವಾಹಕರು ಏನಿರ್ತಾರೆ, ಸಂಪೂರ್ಣವಾಗಿ ಬಸ್ ನಲ್ಲಿ ಹೋಗುವಂತ ಮತ್ತು ಬರುವಂತ ಟಿಕೆಟ್ ಬುಕ್ಕಿಂಗ್ ಏನು ಮಾಡ್ಕೊಂಡಿರ್ತಾರೆ ಪ್ರಯಾಣಿಕರು, ಆ ಒಂದು ಪ್ರಯಾಣಿಕರಿಗೆ ಸಾಕಷ್ಟು ಜಾಗವನ್ನ ತೋರಿಸಿ ಅದಾದ ಬಳಿಕ ಜೋಗ ಫಾಲ್ಸ್ ಅನ್ನ ತೋರಿಸ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲೂ ಕೂಡ ಇವ್ರಿಗೆ ವಿಶ್ರಾಂತಿ ಸ್ಥಳವನ್ನ ಕೊಟ್ಟಿರ್ತಾರೆ. ಅಂದ್ರೆ ಹೋಟೆಲ್ ಅನ್ನ ಬುಕ್ ಮಾಡಿರ್ತಾರೆ, ಅದ ಆ ಒಂದು ಜಾಗದಲ್ಲಿ ತಿಂಡಿ ಮತ್ತು ಊಟದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮುಗಿಸಿ ನಂತರ ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಬಿಡುವಂತ ಕೆಲಸ ಆಗ್ತದೆ. ಇಷ್ಟು ಒಂದು ವ್ಯವಸ್ಥೆಗೆ ವಯಸ್ಕರಿಗೆ 3,000 ಮತ್ತು 6 ರಿಂದ 12 ವರ್ಷದ ಮಕ್ಕಳಿಗೆ ಏನಿರ್ತಾರೆ ಅವ್ರಿಗೆ 2,800 ಟಿಕೆಟ್ ದರವನ್ನ ನಿಗದಿ ಮಾಡಿದ್ದು. ಟಿಕೆಟ್ ಅಡ್ವಾನ್ಸ್ ಬುಕ್ಕಿಂಗ್ಗೆ ಸದ್ಯ ಕೆಎಸ್ಆರ್ಟಿಸಿ ನಿಗಮದ ಒಂದು ವೆಬ್ಸೈಟ್ ಏನಿದೆಯೋ
ಅಲ್ಲೂ ಕೂಡ ಬುಕ್ ಮಾಡ್ಕೋಬಹುದು. ನೇರವಾಗೂ ಕೂಡ ಎಲ್ಲೆಲ್ಲಿ KSRTCಯ ಒಂದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಗಳಿರ್ತಾವೋ ಅಲ್ಲೂ ಕೂಡ ಹೋಗಿ ಬುಕ್ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಿರುವಂತದ್ದು ಮಧುಮಾಲ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.